ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆಗೆ ಯತ್ನ ಮುಸ್ಲಿಂ ಸಂಘಟನೆಯೊಂದರಿಂದ ತಾಲಿಬಾನ್ ರೀತಿಯ ಫತ್ವಾ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಎಂಡಿಎಫ್ ಕಣ್ಣು ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆಗೆ ಯತ್ನ ಮುಸ್ಲಿಂ ಸಂಘಟನೆಯೊಂದರಿಂದ ತಾಲಿಬಾನ್ ರೀತಿಯ ಫತ್ವಾ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಎಂಡಿಎಫ್ ಕಣ್ಣು ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹೆಸರಲ್ಲಿ ನಿಗೂಢ ಕಾರ್ಯಾಚರಣೆ ನಡೆದಿದೆ ನೈತಿಕ ಪೊಲೀಸ್ ಗಿರಿ ನಡೆಸೋದಕ್ಕೆ ಮುಂದಾಗಿರೋ ಸಂಘಟನೆ ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆಗೆ ಯತ್ನ ನಡೆದಿದೆ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಎಂಡಿಎಫ್ ಕಣ್ಣಿಟ್ಟಿದೆ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹೆಸರಲ್ಲಿ ನಿಗೂಢ ಕಾರ್ಯಾಚರಣೆ ನೈತಿಕ ಪೊಲೀಸ್ ಗಿರಿ ನಡೆಸೋದಕ್ಕೆ ಮುಂದಾದ್ರ ಸಂಘಟನೆ ಹಾಗಾದ್ರೆ ಬುರ್ಕಾ ಧರಿಸಿ ಅಸಭ್ಯವಾಗಿ ವರ್ತಿಸೋರನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಎಂಡಿಎಫ್ ಕಣ್ಣಿಟ್ಟಿದೆ ಬುರ್ಕಾ ಧರಿಸಿ ಅಸಭ್ಯವಾಗಿ ವರ್ತಿಸೋರನ್ನೇ ಟಾರ್ಗೆಟ್ ಮಾಡುತ್ತೆ ಈ ಸಂಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶ ಹರಿಬಿಟ್ಟ ಎಂಡಿಎಫ್ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಯುವತಿಯರ ಮೇಲೆ ಕಣ್ಣಿಡೋದಕ್ಕೆ ಪೋಷಕರಿಗೆ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಬುರ್ಕಾ ಧರಿಸಿ ಯುವಕರೊಂದಿಗೆ ಸುತ್ತಿದ್ರೆ ಎಚ್ಚರ ಎಚ್ಚರ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಹರಿಬಿಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎಂಡಿಎಫ್ ಹೆಸರಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸೋ ಬೆದರಿಕೆ ಒಡ್ಡಿರೋ ಎಂಡಿಎಫ್ ಸಂಘಟನೆ ಜಾಲ ತಡೆಗೆ ಮುಂದಾದ ಮಂಗಳೂರು ಪೊಲೀಸರು ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಆರು ಪೊಲೀಸರ ತಂಡ ರಚನೆ ಆಗಿದೆ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹೆಸರಲ್ಲಿ ನಿಗೂಢ ಕಾರ್ಯಾಚರಣೆ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇವರ ಕೆಲಸ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಕಣ್ಣಿಡೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಎಂಡಿಎಫ್ ಎಚ್ಚರಿಕೆಯ ಸಂದೇಶವನ್ನು ಹರಿಬಿಟ್ಟಿದೆ ಯುವತಿಯರ ಮೇಲೆ ಕಣ್ಣಿಡೋದಕ್ಕೆ ಪೋಷಕರಿಗೆ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಬುರ್ಕಾ ಧರಿಸಿ ಅಸಭ್ಯವಾಗಿ ವರ್ತಿಸೋರನ್ನ ಈ ಸಂಘಟನೆ ಟಾರ್ಗೆಟ್ ಮಾಡುತ್ತೆ ಬುರ್ಕಾ ಧರಿಸಿ ಬೇರೆ ಯುವಕರೊಂದಿಗೆ ಸುತ್ತಿದ್ರೆ ಈ ಸಂಘಟನೆಯ ಈಗಾಗಲೇ ಪೋಷಕರಿಗೆ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಬುರ್ಕಾ ಧರಿಸಿ ಯುವಕರೊಂದಿಗೆ ಸುತ್ತಿದ್ರೆ ಎಚ್ಚರ ಅನ್ನೋ ಸಂದೇಶವನ್ನ ಈ ಸಂಘಟನೆ ರವಾನಿಸಿದೆ ನೈತಿಕ ಪೊಲೀಸ್ ಗಿರಿ ನಡೆಸುವಂತಹ ಬೆದರಿಕೆಯನ್ನ ಒಡ್ಡಿದೆ ಎಂಡಿಎಫ್ ಸಂಘಟನೆ ಜಾಲ ತಡೆಗೆ ಮಂಗಳೂರು ಪೊಲೀಸರು ಈಗ ಮುಂದಾಗಿದ್ದಾರೆ ಬುರ್ಕಾ ಧರಿಸಿ ಯುವಕರೊಂದಿಗೆ ಸುತ್ತಾಡೋ ಹಾಗಿಲ್ಲ ಬುರ್ಕಾ ಧರಿಸಿ ಅಸಭ್ಯವಾಗಿ ವರ್ತಿಸೋ ಹಾಗಿಲ್ಲ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಈ ಎಂಡಿಎಫ್ ಕಣ್ಣಿಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಎಂಡಿಎಫ್ ಮಾಡ್ತಾ ಇದ್ದೀವಿ ಇದು ನಾವು ಕೂಡ ಮಾನಿಟರ್ ಮಾಡಿದ್ವಿ ಪ್ಯಾರಲಲ್ ನಮಗೆ ಕಂಪ್ಲೇಂಟ್ ಕೂಡ ಒಂದು ಬಂತು ಇದರಲ್ಲಿ ಟ್ರಾಲ್ ಅಂಡರ್ಸ್ಕೋರ್ ಥಿಂಗ್ ಅಂಡರ್ಸ್ಕೋರ್ 193 ಈ ಒಂದು ಟ್ರಾಲ್ ಪೇಜನ್ನು ಫೇಸ್ಬುಕ್ಕಲ್ಲಿ ಓಪನ್ ಮಾಡಿಕೊಂಡು ಮಂಗಳೂರು ಮೂಲದ ಒಬ್ಬ ವ್ಯಕ್ತಿ ಅವನಿಗೆ ಕೇವಲ ಬೆಂಗಳೂರಿನಲ್ಲಿ ತರಕಾರಿ ವ್ಯಾಪಾರ ಮಾಡುವಂಥ ಕೆಲಸ ಮಾಡ್ತಾನೆ ಇಲ್ಲಿ ಅವನಿಗೆ ತಂದೆ ಇಲ್ಲ ತಾಯಿಯವರ ಹಿಡಿತದಲ್ಲಿ ಸಿಗ್ತಾ ಇಲ್ಲ ಅವನು ಬೆಂಗಳೂರಲ್ಲಿ ಇದ್ದುಕೊಂಡು ಒಂದು ಫೇಸ್ಬುಕ್ ಪೇಜ್ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಮಾಡಿಕೊಂಡು ಟ್ರಾಲ್ ಕಿಂಗ್ 193 ಅಂತಂದು ಸೊ ಅದರಲ್ಲಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಧರ್ಮಕ್ಕೆ ಪ್ರಚೋದನೆ ಕೊಡೋ ರೀತಿಯಲ್ಲಿ ಮತ್ತು ತುಂಬ ಕೆಟ್ಟ ಡೆರೋಗೇಟ್ರಿ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಸಾಕಷ್ಟು ವಿಡಿಯೋಗಳನ್ನು ಫೋಟೋಗ್ರಾಫ್ಸನ್ನು ಕೆಲವು ಮಾರಕಾಸ್ತ್ರಗಳ ವಿಷುವಲ್ಸನ್ನು ವಿಡಿಯೋಗಳನ್ನು ಪೋಸ್ಟ್ ಮಾಡೋದ್ರ ಮುಖಾಂತರ ಭಾಳ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ದ ಅದ್ರ ಜೊತೆಗೆ ಇವರು ಈ ಥರ ಪೋಸ್ಟ್ ಹಾಕಿದ ತಕ್ಷಣ ಅದನ್ನು ಲೈಕ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಶೇರ್ ಮಾಡುವಂಥದ್ದು ಮತ್ತು ಇನ್ನು ಬೇರೆ ಥರದ್ದು ಈ ಥರದ್ದು ಪೋಸ್ಟ್ ನೀನು ಹಾಕುವಂಥ ಪ್ರಚೋದನೆ ಕೊಡುವಂಥದ್ದು ಮಾಡ್ತಾ ಇರೋವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು ಅದರ ಹಿನ್ನೆಲೆಯಲ್ಲಿ ಒಬ್ಬ ಹುಡುಗನ್ನ ನಾವು ಅರೆಸ್ಟ್ ಮಾಡಿದ್ವಿ ಇದರಲ್ಲಿ ಮುಖ್ಯವಾಗಿ ಧಾರ್ಮಿಕ ಸ್ಥಳಗಳನ್ನು ವಿರೂಪಗೊಳಿಸುವಂಥದ್ದು ಅದೇ ರೀತಿ ಧಾರ್ಮಿಕ ಸ್ಥಳಗಳಿಗೆ ಬೇರೆ ಬೇರೆ ರೀತಿ ಫ್ಲ್ಯಾಗ್ಸ್ ಹಾಕುವಂಥದ್ದು
ಬೇರೆ ಅದರ ಇನ್ನೊಂದು ಧರ್ಮದ ಸಂಕೇತಗಳನ್ನು ಅದರ ಮೇಲೆ ಹಾಕೋದ್ರ ಮುಖಾಂತರ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೆ ಬಹಳ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿ ಇದ್ದಾರೆ ಭರತ್ರಾಜ್ ಏನಂತೋ ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಈ ಎಂಡಿಎಫ್ ಅನ್ನೋ ಸಂಘಟನೆ ಇತ್ತೀಚೆಗೆ ಹುಟ್ಟಿಕೊಂಡಿರುವಂತಹ ಸಂಘಟನೆಯ ಏನು ಈ ಸಂಘಟನೆಯ ಹಿನ್ನೆಲೆ ಶ್ವೇತ ಏನಂದ್ರೆ ಇದು ಇನ್ನೊಂದು ಅಂದ್ರೆ ಮುಸ್ಲಿಂ ಸಮುದಾಯದ ಮೂಲಭೂತವಾದಿ ಬಡ ನಡೆಸುತ್ತಿರುವಂತಹ ಒಂದು ಕೃತ್ಯ ಅಂತ ಹೇಳಬಹುದು ಅಲ್ಲಿ ಪ್ರಮುಖವಾಗಿ ಆ ಘಟನೆಯ ವಿಚಾರಕ್ಕೆ ಮಾತನಾಡ್ತಾ ಬಂದ್ರು ಕೂಡ ಅಷ್ಟೇ ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಈ ಎಂಡಿಎಫ್ ಅನ್ನುವಂತ ಸಂಘಟನೆ ಯಾವುದೇ ರೀತಿಯಾದಂತ ಆಕ್ಟಿವ್ ಸಂಘಟನೆ ಅಲ್ಲ ಇದು ಕೇವಲ ಸಾಮಾಜಿಕ ತಾಣಗಳಲ್ಲಿ ಸಂಘಟನೆಗಳನ್ನು ಹುಟ್ಟಿ ಹಾಕಿ ಈ ರೀತಿಯಾಗಿ ಒಂದು ಕೃತ್ಯಗಳಲ್ಲಿ ಪಾಲ್ಗೊಳ್ಳುವಂತದ್ದನ್ನ ಮಾಡ್ತಾ ಇರುತ್ತೆ ಅಂದ್ರೆ ಇದಕ್ಕೆ ಪ್ರಮುಖವಾದ ಕಾರಣ ಇದ್ದಂತದ್ದು ಕಳೆದ ಬಾರಿ ಅಂದ್ರೆ ಮಂಗಳೂರಿನ ಒಂದು ಪ್ರತಿಷ್ಠಿತ ಮಾಲ್ ನಲ್ಲಿ ಬುರ್ಕಾ ಧರಿಸಿದಂತ ಒಬ್ಬ ಯುವತಿ ಏನಿದ್ದಾರೆ ಇನ್ನೊಬ್ಬ ಯುವಕನ ಒಬ್ಬ ಯುವಕನ ಜೊತೆಗೆ ಒಂದು ಹತ್ತು ಅಂದ್ರೆ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸುವಂತದ್ದು ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಇದರ ವಿರುದ್ಧ ದೊಡ್ಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂದ್ರೆ ಬುರ್ಕಾ ಧರಿಸಿ ಈ ರೀತಿಯಾಗಿ ಪಾಲ್ಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಮನೆಯವರು ಗಮನಿಸಬೇಕು ಅನ್ನುವಂತ ಆಗ್ರಹಗಳು ಸಾಮಾಜಿಕ ತಾಣಗಳಲ್ಲೂ ಕೂಡ ಅವತ್ತು ಕೇಳಿ ಬಂದಿತ್ತು ಆ ನಂತರದ ದಿನಗಳಲ್ಲಿ ಇಂಥದ್ದೊಂದು ಎಂಡಿಎಫ್ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಸಂಘಟನೆ ಹುಟ್ಟಿ ಹಾಕಿರುವಂತದ್ದು ಇವರು ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಆಕ್ಟಿವ್ ಆಗಿರ್ತಾರೆ ಇದನ್ನ ಅಧಿಕೃತವಾಗಿ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾರು ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಆದ್ರೆ ದುಬೈನಲ್ಲಿ ಕೂತಂತ ಕೆಲವರು ಸಾಮಾಜಿಕ ತಾಣಗಳ ಮೂಲಕ ನೇರವಾಗಿ ಇಂತಹ ಬೆದರಿಕೆಗಳನ್ನು ಹಾಕ್ತಾ ಇರುವಂತದ್ದು ಸದ್ಯಕ್ಕೆ ಪೊಲೀಸರಿಗೆ ತಿಳಿದು ಬಂದಿರತಕ್ಕಂಥ ವಿಚಾರ ಇವರು ಏನಂದ್ರೆ ಈ ಟೀಮ್ ಅಂದ್ರೆ ಈ ಹಿಂದೆ ಹಿಂದೂಪರ ಸಂಘಟನೆಗಳು ಮಂಗಳೂರಿನಲ್ಲಿ ಇಂತಹ ಕೆಲವೊಂದು ಘಟನೆಗಳನ್ನ ಮಾಡಿದ್ದಂಥದ್ದು ಅದೇ ರೀತಿಯಾದಂತಹ ನೈತಿಕ ಪೊಲೀಸ್ಗಿರಿ ಒಂದಷ್ಟು ಹೋಲಿಕೆ ಆಗುವಂಥದ್ದು ಇವರು ನೇರವಾಗಿ ಬುರ್ಕಾ ಧರಿಸಿ ಏನೇನು ಮಾಲ್ಗಳಲ್ಲಿ ಏನೋ ಮುಸ್ಲಿಂ ವಿದ್ಯಾರ್ಥಿನಿಯರು ಮಹಿಳೆಯರು ಓಡಾಡ್ತಾರೆ ಅಂತವ್ರ ಮೇಲೆ ಕಣ್ಣಿಡುವಂತದ್ದು ಅವರು ಯುವಕರ ಜೊತೆಗೆ ಏನಾದ್ರೂ ಅಸಭ್ಯವಾಗಿ ವರ್ತಿಸ್ತಾರೋ ಅಥವಾ ಮಾಲ್ಗೆ ಬಂದಂತವ್ರು ಎಸ್ ಭರತ್ರಾಜ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ ಈಗ ಬಿಜೆಪಿ ಮುಖಂಡರಾಗಿರೋ ರಹೀಂ ಉಚ್ಚಿಲಾ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ರಹೀಂ ಉಚ್ಚಿಲಾ ಅವರೇ ಮಂಗಳೂರು ಅನ್ನೋದು ಭಾರತದ ಕರ್ನಾಟಕದ ಒಂದು ಭಾಗ ಏನಿದು ತಾಲಿಬಾನ್ ಸಂಸ್ಕೃತಿ ನಿನ್ನೆ ಮೊನ್ನೆಯಿಂದ ಬಹಳ ಜೋರಾಗಿ ನಡೀತಾ ಇದೆ ಈಗ ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಈ ರೀತಿಯ ಒಂದು ಅಸಂವಿಧಾನಿಕವಾದಂತ ಒಂದು ಗುಂಪನ್ನ ಕಟ್ಟಿಕೊಂಡು ಸಾಮಾಜಿಕ ಜಾಲತಾಣದ ಮುಖಾಂತರ ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಹೇಳಿ ಒಂದು ಏನು ಕ್ರಿಯೇಟ್ ಮಾಡಿದ್ದಾರೆ ಈಗ ನಮಗೆ ಭಯ ಏನಂತ ಹೇಳಿದ್ರೆ ಎಲ್ಲೋ ಕೂತ್ಕೊಂಡು ಇವ್ರು ಕಿಡಿ ಹಾಕ್ತಾರೆ ಕರಾವಳಿ ಭಾಗದ ಮುಸಲ್ಮಾನರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಸ್ವಲ್ಪ ಏನಾದ್ರೂ ಯಾಮಾರಿಸಿದ್ರೆ ಇವರಿಗೆ ಸ್ವಲ್ಪ ಏನಾದ್ರೂ ಇದು ಮಾಡಿದ್ರೆ ಪ್ರಚೋದನೆಗೆ ಒಳಗಾಗುವುದು ಬಹಳ ಬೇಗ ಕಂಟ್ರೋಲ್ ಮಾಡ್ಬೇಕು ಆರಂಭದಲ್ಲೇ ಹೌದು ಈಗ ಅವರ ಪ್ರಚೋದನೆಗೆ ಯಾರಾದ್ರೂ ಒಳಗಾಗಿ ಅದಕ್ಕೆ ಶೇರ್ ಕೊಡೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ಲೈಕ್ ಮಾಡೋದಾಗ್ಲಿ ಮಾತಾಡಿದ್ರೆ ಹೀಗೆ ಮಾಡಿದ್ರೆ ಯಾರು ಇದನ್ನು ಕ್ರಿಯೇಟ್ ಮಾಡಿದಾರೆ ಅಷ್ಟೇ ಸಮಾನವಾದಂತ ಇವರು ಕೂಡ ಅದೇ ರೀತಿ ಆಗ್ತಾರೆ ಆಮೇಲೆ ಈಗ ಒಂದಲ್ಲ ಎರಡಲ್ಲ ಈಗ 1600 ಮಂದಿಯ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ ಆಮೇಲೆ ಇವ್ರು ಒಂದು ತಿಳ್ಕೊಳ್ಬೇಕು ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೇವೆ ಇಲ್ಲಿ ಬೇಕಾದಷ್ಟು ಡಿಫೆನ್ಸ್ ಫೋರ್ಸ್ ಗಳಿದೆ ಪೊಲೀಸ್ ಇಲಾಖೆ ಇದೆ ಬೇರೆ ಬೇರೆ ಕಾನೂನುಬದ್ಧವಾದಂತ ಡಿಫೆನ್ಸ್ ಫೋರ್ಸ್ ಗಳು ಇಲ್ಲಿ ನಮ್ಮನ್ನು ಕಾಯ್ತಾ ಇದೆ ನಮ್ಗೆ ರಕ್ಷಣೆ ಮಾಡ್ತಾ ಇದೆ ಇಂತಹ ಫೋರ್ಸ್ ಗಳ ಅಗತ್ಯ ಕರಾವಳಿ ಭಾಗಕ್ಕೂ ಇಲ್ಲ ನಮ್ಮ ಕರ್ನಾಟಕಕ್ಕೂ ಇಲ್ಲ ಇವರು ಎಚ್ಚರಿಕೆ ಕೊಡಿ ಈಗ ಸಮಾಜವನ್ನು ಸುಧಾರಿಸುವ ಸಮಾಜವನ್ನು ತಿದ್ದುವ ಸಮಾಜಕ್ಕೆ ಹಿತವಚನ ಕೊಡುವಂತ ಕೆಲಸಗಳು ಮಾಡೋದಂದ್ರೆ ಸ್ವಾಗತ ಆದ್ರೆ ಇವರು ಮಾಡ್ತಾ ಇರೋದು ಹಾಗಲ್ಲ ಕ್ರಿಯೆಗೆ ಪ್ರತಿಕ್ರಿಯೆ ಯಾವ ರೀತಿ ಒಂದು ಕೊಲೆ ಆಗ್ತದೆ 24 ಗಂಟೆಯಲ್ಲಿ ಇನ್ನೊಂದು ಕೊಲೆ ಕೇರಳದಲ್ಲಿ ಆಗಿದೆ ಅದೇ ರೀತಿಯಲ್ಲಿ ನಾವು ಮಾಡಬೇಕು ಅನ್ನತಕ್ಕಂಥ ಮಾತುಗಳು ಅವರ ಪೇಜ್ ಅಲ್ಲಿ ನಾವು ಓದಿದ್ದೇವೆ ಆಮೇಲೆ ಮಾಲ್ಗಳಲ್ಲಿ ತರುಣಿಯರು ಯಾರಾದ್ರೂ ಅನ್ಯ ಪುರುಷರ ಜೊತೆಯಲ್ಲಿ ಇದ್ದಾಗ ಏನು ತಾಲಿಬಾನ್ ಸಂಸ್ಕೃತಿ ಇದು ನಮ್ಮ ಮಂಗಳೂರು ಇದು ಒಂದು ಎಜುಕೇಶನ್ ಹಬ್ ಆಗ್ತಾ ಇದೆ ವಿದೇಶಗಳಿಂದ ಜನ ಇವತ್ತು ಬರ್ತಾ ಇದ್ದಾರೆ ಇಡೀ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಇದ್ ಮಾಡ್ತಾ ಇದೆ ಕರಾವಳಿ ಭಾಗ ಇಷ್ಟೆಲ್ಲ ಬೆಳೀತಾ ಇರಬೇಕಾದ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಆಗಬೇಕಾದ್ರೆ ಇಂಥ ಸಂಸ್ಕೃತಿಯನ್ನು ಬೆಳೆಸುವಂತ ಇಂಥ ಮಾತುಗಳಿಂದಾಗಿ ಇವರಿಗೆ ಒಟ್ಟು ಮಂಗಳೂರಿನ ಅಭಿವೃದ್ಧಿಗೆ ಕಂಟಕ ಮಾಡಬೇಕು ಇವರು ಆಮೇಲೆ ಅವತ್ತು ಹಿಜಾಬ್ ಪ್ರಕರಣ ಹೇಗೆ ಬಂತು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯವನ್ನ ಇತರರು ತಪ್ಪಾಗಿ ನೋಡುವ ರೀತಿಯಲ್ಲಿ ಆಗಬೇಕು ಇಂತ ಒಂದು ಹೌದು ಬಹಳ ಸೂಕ್ಷ್ಮವಾದಂತ ಪ್ರದೇಶ ಹಾಗೆ ನೋಡಿದ್ರೆ ಮಂಗಳೂರು ಅಂತದ್ರಲ್ಲಿ ಈ ತರದ ಸಂಘಟನೆ ಅದು ಕೊಡುವಂತಹ ಪ್ರಚೋದನೆ ಇನ್ನೊಂದು ಕಾರಣ ಆಗಬಾರದು ಸೊ ಈ ಸಂಘಟನೆ ಜಾಲ ಎಲ್ಲಿಂದ ಏನು ಇದ್ರ ಬಗ್ಗೆ ತನಿಖೆ ನಡೀತಾ ಇದೆಯಾ ಖಂಡಿತವಾದ ತನಿಖೆ ನಡೀತಾ ಇದೆ ಈ ಸರ್ಕಾರ ಇದರ ಬಗ್ಗೆ ನಿಗಾ ವಹಿಸಿದೆ ಆಮೇಲೆ ಪೊಲೀಸ್ ಆಯುಕ್ತರು ಮತ್ತು ಆ DCP ಅವರು ಬಹಳ 3-4 ದಿವಸಗಳಿಂದ ಇದರ ಬೆನ್ನ ಹತ್ತಿದ್ದಾರೆ ಈಗಾಗಲೇ 1600 ಮಂದಿಯನ್ನ ಇದಕ್ಕೆ ಶೇರ್ ಕಮೆಂಟ್ ಶೇರ್ ಎಲ್ಲ ಕೊಟ್ಟಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ಗಳನ್ನ ಕೂಡ ಚೆಕ್ ಮಾಡಲಾಗಿದೆ ಅನ್ನತಕ್ಕಂಥದ್ದು ಮಾಹಿತಿಯಿಂದ ನಮ್ಗೆ ಬಂದಿದೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರು ಪೊಲೀಸ್
ಅದರಿಂದಾಗಿ ನಾನು ಹೇಳತಕ್ಕಂಥದ್ದು ಏನಂತ ಹೇಳಿದ್ರೆ ಇದು ಬರೀ ತನಿಖೆಗೆ ಸೀಮಿತವಾಗಿ ಇವರ ಒಂದು 10-20 ಮಂದಿಯ ಬಂಧನ ಆಗಬೇಕು ಅವ್ರು ಯಾರು ಅನ್ನುವಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ಜಗಜ್ಜಾಹೀರಾಗಬೇಕು ಅದನ್ನ ನೋಡಿಕೊಂಡು ಇತರ ಒಂದು 100 ಮಂದಿ ಹೆದರಬೇಕು ಕಾನೂನಿಗೆ ಭಯ ಅವರಿಗೆ ಆಗಬೇಕು ಇಂತಹ ಘಟನೆಗಳು ಮಾಡುವಾಗ ಇವರು 100 ಬಾರಿ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ಆಗಬೇಕು ಆ ರೀತಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತ ಆಗಿದೆ ಅನ್ನತಕ್ಕಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ ಓಕೆ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಾಗ ಇದು ಇತ್ತೀಚಿನ ದಿನದಲ್ಲಿ ಕ್ರಿಯೇಟ್ ಆಗಿದ್ದ ಅಥವಾ ಹಿಂದಿನಿಂದ ಇದ್ದಿರಬಹುದಾ ಇಲ್ಲ ಇದ ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನತಕ್ಕಂತ ಈ ಸಾಮಾಜಿಕ ಜಾಲತಾಣ ಏನು ಹರಿತಾ ಇದೆ ಇದು ಈ ಒಂದು ವಾರದ ಹಿಂದೆ ಆಗಿರತಕ್ಕಂಥದ್ದು ಹಿಂದೆ ಒಂದು ಮುಸ್ಲಿಂ ಫ್ರೆಂಡ್ಸ್ ಅಂತ ಹೇಳಿ ಇನ್ನೊಂದು ಗ್ರೂಪ್ ಅಲ್ಲಿ ಮಾಡಿ ಮತ್ತೊಂದು ಗ್ರೂಪ್ ಅಲ್ಲಿ ಮಾಡ್ತಾ ಇದ್ರು ಈಗ ಏನಾಗಿದೆ ಪೊಲೀಸ್ ಏನಾದ್ರು ಒಂದು ಇದು ಮಾಡುವಾಗ ಇವರು ಮತ್ತೊಂದು ಗ್ರೂಪ್ ಅಲ್ಲಿ ಇತರ ಮಾಡ್ತಾ ಇದ್ದಾರೆ ಹೆಸರು ಬದಲಿಸಿಕೊಂಡು ಇದರ ಎಲ್ಲ ಮೂಲ ಮತ್ತು ಎಲ್ಲ ಒಂದೇ ಆಗಿರ್ತದೆ ಎಲ್ಲಿ ಹೋಗಿ ನೋಡಿದ್ರೆ ನಾವು ಇದಕ್ಕೆ ಮೂಲಕ್ಕೆ ಬುಡಕ್ಕೆ ಕೈ ಹಾಕಿದ್ರೆ ಎಲ್ಲ ಒಂದೇ ಆಗಿರ್ತದೆ ಓಕೆ ಹಾಗಾದ್ರೆ ಈಗ ಮಂಗಳೂರು ಪೊಲೀಸರು ಇದರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಈ ಸಂಘಟನೆ ಜಾಲ ತಡೆಯೋದಕ್ಕೆ ಎಲ್ಲಾ ರೀತಿಯಾದ ಕ್ರಮ ತಗೊಂಡಿದ್ದಾರೆ ಖಂಡಿತ ಇದೆ ನಿಮ್ಮ ಮಾಧ್ಯಮದ ಮುಖಾಂತರ ಮಂಗಳೂರಿನ ಯೋಜನೆ ಹೇಳತಕ್ಕಂಥದ್ದು ಏನಂತ ಹೇಳಿದ್ರೆ ಇವರ ಮಾತಿಗೆ ಬಲಿಯಾಗಿ ಇವರ ಮಾತುಗಳನ್ನ ಕೇಳಿಕೊಂಡು ಯಾರು ಯಾಕಂತ ಹೇಳಿದ್ರೆ ಇದಕ್ಕೆ ಯಾರು ಮೂಲ ಇದ್ದಾರೆ ಅವ್ರು ಯಾರು ಮಂಗಳೂರಲ್ಲಿ ಇಲ್ಲ ವಿದೇಶದಲ್ಲಿ ಕೂತ್ಕೊಂಡು ಇದು ನಿಯಂತ್ರಣ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲಿಯ 100-100 ಮಂದಿ ಯುವಕರು ಜೈಲಿಗೆ ಹೋದ್ರೆ ಬಂಧನಾದ್ರೆ ಯಾರ್ಯಾರ ತಾಯಿ ತಂದೆ ಮಕ್ಕಳು ಬಲಿಯಾಗುವುದು ಇದಕ್ಕೆ ಬಲಿಪಶು ಆಗಬಾರದು ಅನ್ನತಕ್ಕಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ಮಂಗಳೂರಿನ ಯುವಜನತೆಗೆ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಎಸ್ ಥ್ಯಾಂಕ್ ಯು ರಹೀಂ ಮುಚ್ಚಿಲ್ ಅವರೇ ಥ್ಯಾಂಕ್ ಯು ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರಿಕೆಗೆ ನಡೆದಿರುವಂತಹ ಯತ್ನ ಆ ಮೆಸೇಜ್ ಅನ್ನ ನೀವು ನೋಡಬಹುದು MDF ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಹರಿಬಿಟ್ಟಿದೆ ಹಿಜಾಬ್ ಬುರ್ಕಾ ಧರಿಸೋ ಯುವತಿಯರ ಮೇಲೆ ಈ MDF ಕಣ್ಣಿಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್